पुणेरी हिरेमठाच्या दसरा उत्सवाला माजी मंत्री एम बी पाटील यांनी भेट देऊन श्री चंद्रशेखर शिवाचार्य महास्वामी यांचा आशीर्वाद घेऊन त्यांनी आपले विचार व्यक्त केले आहेत। ते म्हणाले की हुक्केरी हिरेमठ हे या भागाचे शक्ती केंद्र आहे। श्री चंद्रशेखर शिवाचार्य महास्वामी यांनी अनेक सामाजिक कार्य केले असून ते पुढे म्हणाले की जेव्हा आपण धार्मिक केंद्रांची मनापासून सेवा करतो तेव्हाच धार्मिक केंद्रे वाढू शकतात असे ते म्हणाले। प्रत्येक वर्षाप्रमाणे स्त्री महिला पूजा कार्यक्रम करतात। देवी आशीर्वाद और श्री आशीर्वाद ಹುಕ್ಕೇರಿ ಮಠ ಈಗಿಂದೆಲ್ಲ ಅದು ಕಾರ್ಯಪುತ್ರ ಜೀವಿಪಾಯಿ ವಿಜಯ ಮುಂದೆ ಆಗೆಲ್ಲ ಬದಲಾಗಿದ್ದಾರೆ ಏನ್ರಿ ಬಂದು ತೆಗೆದಿಸಿ ಅಂತ ಕೂತಿರುತ್ತೆ ನಾವು ಅಷ್ಟ ಬಂದಿದ್ದೇನೆ ನ್ಯಾಯ ಬಂದಿದ್ದೆ ಹುಕ್ಕೇರಿ ಬಹಳ ಜನ ಸಹಕಾರ ಕೊಟ್ಟಿದೆ ಆಗ ಬಂದು ಜೀವಿ ಪಾಲ್ ಇವತ್ತು ನಡೆಸ್ಕೋಬೇಕು ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಪೂಜೆ ಪಾರಾಯಣ ಜೊತೆಗೆ ಇಷ್ಟಲಿಂಗ ಸಾಮೂಹಿಕ ಪೂಜೆ ಇವೆಲ್ಲವೂ ಕೂಡ ನಡೀತಾ ಇದ್ದಾವೆ। ಕೆ ಬಿ ಪಾಟೀಲ್ರು ಅಂತಂದರೆ ನಮ್ಮ ಅನ್ಮನೆ ವೇದಿಕೆ ಒಳಗೇ ನೆನೆಸ್ಕೊಂಡಿವಿ। ಯಾವಾಗಲೂ ಕೂಡ ನಾವು ಬಂದಾಗಿದ್ದರೂ ಕೂಡ ಶ್ರೀಮಠದ ಜೊತೆ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡಿರುವ ಹಿರಿಯ ದುರೀಂದ್ರು ಜೊತೆಗೆ ಅವ್ರ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಅವರು ಎಲ್ಲ ಪಕ್ಷದವರು ಕೂಡ ಅವರನ್ನ ಪ್ರೀತಿಯಿಂದ ಕಾಡುವ ಅಪರೂಪದ ವ್ಯಕ್ತಿ। ಇವತ್ತು ಬಂದು ಶ್ರೀಮಠದ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ। ಅವ್ರಿಗೆ ಜೊತೆ ಜೊತೆಯಲ್ಲಿ ವಿಜಯರವರು ಪಾಟೀಲ್ರು ಆಮೇಲೆ ಚಂದು ಪಾಟೀಲ್ರು ಮುಂಗಸಿಯವರು ಮತ್ತು ಇನ್ನೂ ಅನೇಕ ಹಿರಿಯರೆಲ್ಲ ಭಾಗಿಯಾಗಿದ್ದಾರೆ। ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ। ಮಾಜಿ ಸಚಿವರಾದ ಎ ಬಿ ಪಾಟೀಲ್ರು 11 ಗಂಟೆಗೆ ನಾವು ಬರ್ತಾರೆ ಅನ್ಕೊಂಡು ನಿರೀಕ್ಷೆಯಲ್ಲಿದ್ದೀವಿ। ಅದು ಅನಿವಾರ್ಯವಾಗಿ ಲೇಟ್ ಆಗಿರೋದ್ರಿಂದ ಕಡೆಯಿಂದಲೂ ಕಾರ್ಯಕ್ರಮ ಜರುಗಿ ಇವತ್ತು ನಿಮ್ಮನ್ನೆಲ್ಲ ಕುರಿತು 4 ಮಾತುಗಳನ್ನು ಹೇಳ್ತಾರೆ। ಹಾಗೆ ಶ್ರೀಮಠ ಯಾವತ್ತೂ ಕೂಡ ಸಮುದಾಯದ ಜೊತೆ ಹಾಗೆ ಎಲ್ಲ ಕಾರ್ಯಗಳ ಜೊತೆ ಸದಾ ಇರ್ತದೆ ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಮ್ಮನ್ನೆಲ್ಲರನ್ನೂ ಕುರಿತು ಎ ಬಿ ಪಾಟೀಲ್ರು 4 ಮಾತುಗಳನ್ನು ಹೇಳಬೇಕಂತ ಹೇಳ್ತೇನೆ। यावेळी हुक्केरी ब्लॉक काँग्रेस अध्यक्ष विजय रौदी बसंगौडा पाटील चन्नम्मा बँकचे अध्यक्ष आर के पाटील बेळगाव जिल्हा पंचमसाली समाजाचे अध्यक्ष व संकेश्वर ब्लॉक काँग्रेस अध्यक्ष संतोष मुडसी श्री गुरु शांतेश्वर वधूवर केंद्राचे अध्यक्ष शिवानंद जिरलीसह अन्य श्रीमठाचे सदस्य उपस्थित होते। सुरेश किलेदार, KNN सिटी न्यूज, हुक्केरी।